ಸ್ನೇಹಿತರೆ, ಈ ಜಗತ್ತಿನಲ್ಲಿ ಅದೆಷ್ಟೆಲ್ಲ ರಹಸ್ಯಗಳಿವೆ ಅಂದರೆ ಅವುಗಳ ಬಗ್ಗೆ ನೀವು ಅಂದಾಜಿಸಲು ಸಹ ಸಾಧ್ಯವಿಲ್ಲ. ಅವುಗಳಲ್ಲಿರುವಂಥ ಒಂದು ರಹಸ್ಯ ಏನಿದೆ ಅಂದರೆ, ಅದು ಮಲಗಿದ ನಂತರ ಆತ್ಮವು ಎಲ್ಲಿ ಹೋಗುತ್ತದೆ ಮತ್ತು ಏನನ್ನು ಮಾಡುತ್ತದೆ. ಒಂದು ವೇಳೆ ನಾವು ವಿಜ್ಞಾನವನ್ನು ನೋಡೋದಾದರೆ, ಹಲವಾರು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿದ ನಂತರ ಸಿಕ್ಕಿರುವಂಥ ಮಾಹಿತಿ ಏನಿತ್ತು ಗೊತ್ತಾ? ಮನುಷ್ಯ ಮಲಗಿದ ನಂತರ ಆತ್ಮವು ತಿರುಗಾಡುತ್ತದೆ, ಅಂದರೆ ಮಲಗಿದ ನಂತರ ಆತ್ಮವು ತಿರುಗಾಡಲು ಹೋಗಿಬಿಡುತ್ತದೆ. ನಮ್ಮ ಶಾಸ್ತ್ರಗಳು ಹೇಳೋ ಪ್ರಕಾರ, ಒಂದು ವೇಳೆ ಆತ್ಮವು ಶರೀರದಿಂದ ಆಚೆ ಹೋದರೆ ಇಲ್ಲಿ ಮನುಷ್ಯನ ಮೃತ್ಯು ಆಗುತ್ತದೆ. ವಿಜ್ಞಾನದ ಅನುಸಾರವಾಗಿ ಮಲಗಿಕೊಂಡ ನಂತರ ಆತ್ಮ ತಿರುಗಾಡಲು ಹೋಗುತ್ತದೆ. ಆದರೆ ಮನುಷ್ಯನು ಮಲಗಿದ ನಂತರ ಯಾಕೆ ಜೀವಂತವಾಗಿರುತ್ತಾನೆ ಅನ್ನೋ ಪ್ರಶ್ನೆ ಇಲ್ಲಿ ಬರುತ್ತದೆ. ಇನ್ನೊಂದೆಡೆ ಭಗವದ್ಗೀತೆಯಲ್ಲಿ ಇದರ ಉಲ್ಲೇಖ ಭಿನ್ನವಾದ ರೀತಿಯಲ್ಲಿ ತಿಳಿಸಿದ್ದಾರೆ. ಇಲ್ಲಿರುವಂಥ ಸತ್ಯ ಏನಿದೆ? ನಿಮ್ಮಲ್ಲಿರುವಂಥ ಎಲ್ಲ ಪ್ರಶ್ನೆಗಳಿಗಿರುವಂಥ ಉತ್ತರವನ್ನು ಈ ವಿಡಿಯೋದಲ್ಲಿ ವಿಸ್ತಾರವಾಗಿ ತಿಳಿಸ್ಕೊಡ್ತೀವಿ. ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಚಾನಲ್ಗೆ ಸ್ವಾಗತ. ಒಂದು ವೇಳೆ ಚಾನಲ್ಗೆ ನೀವು ಮೊದಲ ಬಾರಿಗೆ ಭೇಟಿ ನೀಡಿದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ಇಂಥ ಹೊಸ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡಬಹುದು. ಹಾಗೆ ಎಲ್ಲರೂ ಭಕ್ತಿಯಿಂದ ಕಮೆಂಟ್ನಲ್ಲಿ ಓಂ ನಮಃ ಶಿವಾಯ, ಹರ ಹರ ಮಹಾದೇವ ಅಂತ ಬರೆಯಿರಿ. ಹಾಗೆ ಶಿವನಿಗೆ ಒಂದು ಲೈಕನ್ನು ನೀಡಿರಿ. ನಿಮ್ಮ ಸ್ನೇಹಿತರು ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿರಿ. ಮನುಷ್ಯನು ಮಲಗಿಕೊಂಡ ನಂತರ ಆತ್ಮವು ಎಲ್ಲಿ ಹೋಗುತ್ತದೆ ಮತ್ತು ಏನನ್ನು ಮಾಡುತ್ತದೆ, ಈ ರಹಸ್ಯವನ್ನು ನಾವು ನಿಮಗೆ ತಿಳಿಸ್ತೀವಿ. ಬನ್ನಿ ಈ ವಿಡಿಯೋವನ್ನು ಗಮನವಿಟ್ಟು ನೋಡಿರಿ. ಸ್ನೇಹಿತರೆ, ಆತ್ಮವು ಮಲಗಿಕೊಂಡ ನಂತರ ಎಲ್ಲಿಗೆ ಹೋಗುತ್ತದೆ ಗೊತ್ತಾ? ಏನು ಮಾಡುತ್ತದೆ? ಇದನ್ನು ತಿಳಿದುಕೊಳ್ಳಲು ಎಲ್ಲಕ್ಕಿಂತ ಮೊದಲು ನೀವು ನಿದ್ರೆ ಮತ್ತು ಆತ್ಮಕ್ಕೆ ಇರುವಂಥ ಸಂಬಂಧವನ್ನು ತಿಳಿದುಕೊಳ್ಳಬೇಕು. ಸ್ನೇಹಿತರೆ, ಇಲ್ಲಿರುವಂಥ ನೇರವಾದ ವಿಷಯ ಏನಿದೆ ಅಂದರೆ, ಯಾವಾಗ ಮನುಷ್ಯನಿಗೆ ನಿದ್ರೆ ಬರುತ್ತದೆಯೋ ಆಗ ಮನುಷ್ಯನ ಶರೀರವು ಮಲಗಿಕೊಳ್ಳುತ್ತದೆ. ಆದರೆ ಆ ಸಮಯದಲ್ಲಿ ಮನುಷ್ಯನ ಆತ್ಮ ಮಲಗಿಕೊಳ್ಳೋದಿಲ್ಲ. ಇಲ್ಲಿ ಆತ್ಮಕ್ಕೆ ನಿದ್ರೆ ಕೂಡ ಬರೋದಿಲ್ಲ. ಇಲ್ಲಿ ಮೆದುಳು ಕೂಡ ಯಾವತ್ತಿಗೂ ತನ್ನ ಕ್ರಿಯೆಯನ್ನು ಮಾಡುತ್ತಲೇ ಇರುತ್ತದೆ. ಇದೇ ಒಂದು ಕಾರಣದಿಂದಾಗಿ ಮನುಷ್ಯನಿಗೆ ನಿದ್ರೆ ಬಂದಾಗ ಕೆಲವು ಯಾವ ರೀತಿಯ ಅನುಭವಗಳು ಆಗುತ್ತವೆ ಅಂದರೆ, ಯಾರೋ ಇವರನ್ನು ಸ್ಪರ್ಶ ಮಾಡ್ತಾ ಇದ್ದಾರೆ ಅಥವಾ ಇಲ್ಲಿ ಮನುಷ್ಯನು ತಾನು ಒಂದು ಯಾವ ರೀತಿಯ ಸ್ಥಾನಕ್ಕೆ ಹೋದಂಥ ಅನುಭವ ಆಗುತ್ತದೆ ಅಂದರೆ ಇದು ತುಂಬಾ ಅಪರೂಪವಾಗಿರುತ್ತೆ. ಈ ರೀತಿ ಎಲ್ಲ ಘಟನೆಗಳು ಯಾಕೆ ನಡೆಯುತ್ತವೆ ಅಂದರೆ, ಆ ಸಮಯದಲ್ಲಿ ಆ ಆತ್ಮವು ಅದೇ ಸ್ಥಾನದಲ್ಲಿ ಇರುತ್ತದೆ. ಅಂದರೆ ಮನುಷ್ಯ ಮಲಗಿದ ನಂತರ ಆತ್ಮವು ತಿರುಗಾಡಲು ಹೋಗುತ್ತದೆ. ಇಲ್ಲಿ ಕೇವಲ ಮನುಷ್ಯನ ಶರೀರ ಮಾತ್ರ ಇರುತ್ತದೆ. ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬಂದಿರಬಹುದು, ಆತ್ಮವು ಶರೀರದಿಂದ ಆಚೆ ಹೋದಾಗ ಈ ಶರೀರ ಯಾಕೆ ಸಾಯೋದಿಲ್ಲ ಅಂತ ಪ್ರಶ್ನೆ ಬಂದಿರಬಹುದು. ಇದಕ್ಕಿರುವ ಉತ್ತರವನ್ನು ಸಹ ಹೇಳ್ತೀವಿ, ಬನ್ನಿ. ಈ ರೀತಿ ಯಾಕೆ ಆಗೋದಿಲ್ಲ ಅಂದರೆ, ಈ ಸಮಯದಲ್ಲಿ ಶರೀರವು ನಿದ್ರೆ ಅವಸ್ಥೆಯಲ್ಲಿ ಇರುತ್ತದೆ. ಇಲ್ಲಿ ಮೃತ ಅವಸ್ಥೆಯಲ್ಲಂತೂ ಇರೋದಿಲ್ಲ. ಯಾವಾಗ ಶರೀರದಿಂದ ಆತ್ಮವು ಆಚೆ ಬರುತ್ತದೆಯೋ ಅದು ತಿರುಗಾಡಿಕೊಂಡು ಮರಳಿ ಬರುತ್ತದೆ. ಯಾವಾಗ ಮನುಷ್ಯನ ಮೃತ್ಯು ಆದ ನಂತರ ಶರೀರದಿಂದ ಆತ್ಮವು ಆಚೆ ಬರುತ್ತದೆಯೋ ಆಗ ಅದು ಮರಳಿ ಶರೀರದ ಒಳಗಡೆ ಬರೋದಿಲ್ಲ. ಯಾಕಂದರೆ ಆ ಸಮಯದಲ್ಲಿ ಇದರ ಶಕ್ತಿ ನಾಶವಾಗಿರುತ್ತೆ. ಯಾಕಂದರೆ ಇಲ್ಲಿ ಆತ್ಮಗಳಿಗೂ ಕೆಲವು ಶಕ್ತಿಗಳು ಇರುತ್ತವೆ. ಈ ಒಂದು ಕಾರಣದಿಂದಾಗಿ ಈ ಕೆಲಸಗಳನ್ನು ನಾವು ಸುಲಭವಾಗಿ ಮಾಡುತ್ತಿರುತ್ತವೆ. ಇಲ್ಲಿ ನೀವು ಸಹ ನೋಡಿರ್ತೀರ, ನಿಮಗೆ ಕನಸುಗಳಲ್ಲಿ ಕೆಲವು ಯಾವ ಯಾವ ರೀತಿಯ ಅನುಭವಗಳು ಆಗುತ್ತವೆ ಅಂದರೆ, ಇದರ ಬಗ್ಗೆ ನೀವು ಯಾವತ್ತಿಗೂ ಕಲ್ಪನೆಯನ್ನು ಸಹ ಮಾಡಿಕೊಂಡಿರೋದಿಲ್ಲ. ನೀವು ಕೆಲವೊಮ್ಮೆ ಯಾವ ರೀತಿಯ ಸ್ಥಾನಗಳಲ್ಲಿ ಹೋಗಿರ್ತೀರಂದರೆ ಇವು ನಿಮಗಾಗಿ ಯಾವುದೇ ಕಲ್ಪನೆಗಿಂತ ಕಡಿಮೆ ಆಗಿರೋದಿಲ್ಲ. ಇವೆಲ್ಲವೂ ಯಾವ ಒಂದು ಕಾರಣದಿಂದಾಗಿ ಆಗುತ್ತವೆ ಅಂದರೆ, ಆ ಸಮಯದಲ್ಲಿ ನಮ್ಮ ಆತ್ಮವು ಆ ಸ್ಥಾನದಲ್ಲಿ ಇರುತ್ತದೆ. ಯಾವಾಗ ಅಚಾನಕವಾಗಿ ಮನುಷ್ಯನಿಗೆ ನಿದ್ರೆಯಿಂದ ಎಚ್ಚರ ಆಗುತ್ತದೆಯೋ ಆ ಆತ್ಮವು ತುಂಬಾ ವೇಗವಾಗಿ ಮರಳಿ ತನ್ನ ಶರೀರದ ಒಳಗಡೆ ಪ್ರವೇಶ ಮಾಡಿಬಿಡುತ್ತದೆ. ಅಂದರೆ ಮನುಷ್ಯನು ನಿದ್ರೆಯಿಂದ ಕಣ್ಣು ತೆರೆಯುವ ಮುನ್ನ ಮನುಷ್ಯನ ಆತ್ಮವು ಶರೀರದ ಒಳಗಡೆ ಪ್ರವೇಶ ಮಾಡಿಬಿಡುತ್ತದೆ. ಇದೇ ಒಂದು ಕಾರಣದಿಂದಾಗಿ ಮನುಷ್ಯರಿಗೆ ಇದು ಒಂದು ಕನಸಾಗಿತ್ತಂತ ಅನಿಸುತ್ತೆ. ಮರಳಿ ಅವರು ಮಲಗಿಕೊಳ್ತಾರೆ. ಸ್ನೇಹಿತರೆ, ಇದು ನಿದ್ರೆ ಮತ್ತು ಆತ್ಮಕ್ಕೆ ಸಂಬಂಧಪಟ್ಟಂಥ ವಿಷಯ ಆಗಿತ್ತು. ಮಲಗಿದ ನಂತರ ಆತ್ಮ ಮತ್ತು ಪರಮಾತ್ಮರ ಮಿಲನ ಆಗುತ್ತದೆ. ಇಲ್ಲಿ ಯಾವ ವ್ಯಕ್ತಿಗಳು ತುಂಬ ಹೊತ್ತಿನವರೆಗೆ ಮಲಗಿಕೊಳ್ತಾರೋ ಆ ಸಮಯದಲ್ಲಿ ಅವರಿಗೆ ತುಂಬಾ ಚಿತ್ರ ವಿಚಿತ್ರವಾಗಿರುವ ವಿಷಯಗಳು, ಘಟನೆಗಳು ಕಾಣುತ್ತವೆ. ಕೆಲವೊಮ್ಮೆ ಆತ್ಮವು ಪರಮಾತ್ಮನನ್ನು ಭೇಟಿಯಾಗಲು ಹೋಗಿ ತಲುಪುತ್ತದೆ. ಆಗ ಮನುಷ್ಯನಿಗೆ ತಮ್ಮ ಸಾವು ಆಗಿದೆ ಅಂತ ಅನಿಸ್ಬಿಡತ್ತೆ. ಇಲ್ಲಿ ಅವರು ಭಗವಂತನ ಬಳಿ ಬಂದಿದ್ದಾರಂತ ಅನ್ಕೊಂಡ್ಬಿಡ್ತಾರೆ. ಇಲ್ಲಿ ಅವರಿಗೆ ಸಾಕ್ಷಾತ್ ಭಗವಂತನ ದರ್ಶನ ಕೂಡ ಆಗಿಬಿಡುತ್ತದೆ. ಇದರಿಂದ ಅವರಿಗೆ ತುಂಬ ನೆಮ್ಮದಿಯ ಅನುಭವ ಕೂಡ ಆಗುತ್ತದೆ. ಯಾಕಂದರೆ ಮಲಗಿದ ನಂತರ ಪೂರ್ತಿಯಾಗಿ ಮನುಷ್ಯನ ಶರೀರ ಮೃತ ಶರೀರದ ರೀತಿ ಆಗಿಬಿಡುತ್ತದೆ.
ಹಲವಾರು ಬಾರಿ ಮನುಷ್ಯರನ್ನ ಎಚ್ಚರ ಮಾಡಿದರೆ ಸಹ ಅವರು ಎದ್ದೇಳೋದಿಲ್ಲ, ಯಾಕಂದರೆ ಆ ಸಮಯದಲ್ಲಿ ಅವರ ಆತ್ಮ ತುಂಬಾನೇ ದೂರ ಹೋಗಿಬಿಟ್ಟಿರುತ್ತದೆ. ಈ ಒಂದು ಕಾರಣದಿಂದಾಗಿ ಸ್ವಲ್ಪ ಸಮಯದ ನಂತರ ಮನುಷ್ಯ ಎದ್ದೇಳುತ್ತಾನೆ. ನಿಮಗೂ ಸಹ ಹಲವಾರು ಬಾರಿ ಈ ಒಂದು ಅನುಭವ ಆಗಿರಬಹುದು. ನೀವು ನಿಮ್ಮ ಕನಸಿನಲ್ಲಿ ನಿಮ್ಮ ಇಷ್ಟ ದೇವರನ್ನು ನೋಡಿರ್ತೀರ. ನೀವು ಅವರೊಂದಿಗೆ ಮಾತನಾಡಿರಬಹುದು, ಸಮಸ್ಯೆಗಳನ್ನು ಹೇಳಿರಬಹುದು. ಅವರು ನಿಮಗೆ ತಮ್ಮ ದರ್ಶನವನ್ನು ಕೊಡ್ತಾ ಇರ್ತಾರೆ, ನೀವು ಅವರನ್ನು ನೋಡ್ತಾ ಇರ್ತೀರ. ಇಲ್ಲಿ ಹಲವಾರು ಯಾವ ರೀತಿಯ ಪ್ರಕ್ರಿಯೆಗಳು ನಡೆಯುತ್ತವೆ ಅಂದರೆ ಇವು ನಿಮಗಾಗಿ ತುಂಬಾ ಅಮೂಲ್ಯವಾಗಿರುತ್ತವೆ. ನೀವು ಇಲ್ಲಿ ಕೇವಲ ಇವರನ್ನೇ ನೋಡುತ್ತಾ ಇಲ್ಲೇ ಇದ್ದು ಬಿಡಲು ಯೋಚನೆ ಮಾಡ್ತಾ ಇರ್ತೀರ. ಇದೆಲ್ಲವನ್ನು ನಿಮ್ಮ ಆತ್ಮವೇ ಮಾಡುತ್ತಿರುತ್ತದೆ. ಇಲ್ಲಿ ನಿಮ್ಮ ಶರೀರವಂತೂ ನಿಮ್ಮ ಹಾಸಿಗೆ ಮೇಲೆಯೇ ಇರುತ್ತದೆ, ಆದರೆ ನಿಮ್ಮ ಆತ್ಮ ಈಶ್ವರನ ಬಳಿ ಹೋಗಿ ತಲುಪಿರುತ್ತದೆ. ಆ ಸಮಯದಲ್ಲಿ ಮನುಷ್ಯನ ಮನಸ್ಸು ಯಾವ ಒಂದು ಸಂದೇಶವನ್ನು ಕೊಡುತ್ತದೆ ಅಂದರೆ ಈಗ ನಾವು ಜೀವಂತವಾಗಿದ್ದೇವೆ, ಇಲ್ಲಿ ಕೇವಲ ನಾವು ಕನಸನ್ನು ಕಾಣ್ತಾ ಇದ್ದೀವಿ ಅಂತ ಹೇಳುತ್ತದೆ. ಈ ಒಂದು ಕಾರಣದಿಂದಾಗಿ ಅಚಾನಕವಾಗಿ ಮನುಷ್ಯನಿಗೆ ನಿದ್ರೆಯಿಂದ ಎಚ್ಚರ ಆಗಿಬಿಡುತ್ತದೆ. ಇದರಿಂದ ಮನುಷ್ಯನಿಗೆ ಒಂದು ಯಾವ ರೀತಿಯ ಅನುಭವ ಆಗುತ್ತದೆ ಅಂದರೆ ಇನ್ನಷ್ಟು ನಿದ್ರೆ ಮಾಡಿದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಇಲ್ಲಿ ನೀವು ಮರಳಿ ಅದೇ ಕನಸನ್ನು ಕಾಣಲು ಮರಳಿ ಮಲಗಿಕೊಳ್ತೀರಾ, ಆದರೆ ಆ ಕನಸು ಮರಳಿ ನಿಮಗೆ ಬರೋದಿಲ್ಲ. ಯಾಕಂದರೆ ಈ ಸಮಯದಲ್ಲಿ ನಿಮ್ಮ ಆತ್ಮವು ಎಲ್ಲಿಯೂ ಸಹ ಹೋಗೋದಿಲ್ಲ. ಯಾವ ಸ್ಥಾನಕ್ಕೆ ನಿಮಗೆ ಹೋಗಲು ಮನಸ್ಸಾಗ್ತಾ ಇರುತ್ತೋ ಆ ಸ್ಥಾನಕ್ಕೆ ನಿಮಗೆ ಹೋಗಲು ಸಾಧ್ಯವಾಗೋದಿಲ್ಲ. ಇದೆಲ್ಲ ಕೇವಲ ನಿಮ್ಮ ಆತ್ಮ ಬಯಸಿದಾಗ ಮಾತ್ರ ಸಾಧ್ಯವಾಗುತ್ತದೆ. ಆದರೆ ಸ್ನೇಹಿತರೆ, ಮಲಗಿಕೊಂಡ ನಂತರ ಆತ್ಮವು ಎಲ್ಲಿ ಹೋಗುತ್ತದೆ, ಏನನ್ನ ಮಾಡುತ್ತದೆ, ಈ ವಿಷಯದ ಮೇಲೆ ವಿಜ್ಞಾನವು ಬೇರೆ ವಿಚಾರವನ್ನೇ ತಿಳಿಸುತ್ತದೆ. ಇದರ ಬಗ್ಗೆ ವಿಸ್ತಾರವಾಗಿ ಹೇಳ್ತೀವಿ ಬನ್ನಿ. ಇಲ್ಲಿ ನಾವು ವಿಜ್ಞಾನವನ್ನು ನೋಡೋದಾದರೆ ಸೈನ್ಸ್ ಇದರ ಬಗ್ಗೆ ಹಲವಾರು ವಿಷಯಗಳನ್ನು ಹೇಳುತ್ತದೆ. ಯಾಕಂದರೆ ಇವರು ಮನುಷ್ಯನ ಮೇಲೆ ಹಲವಾರು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿದ್ದಾರೆ. ಇವುಗಳ ಆಧಾರದ ಮೇಲೆ ಅವರು ಇವುಗಳನ್ನು ಕನಸುಗಳ ರೂಪ ಅಂತ ಹೇಳ್ತಾರೆ. ಯಾವಾಗ ನಾವು ಮಲಗಿಕೊಳ್ತೀವೋ ಕೆಲವು ಯಾವ ರೀತಿಯ ಸ್ಥಾನಗಳಿಗೆ ನಾವು ಹೋಗಿ ತಲುಪುತ್ತೇವಂದರೆ ಅವು ನಮ್ಮ ಪೂರ್ವ ಜನ್ಮ ಅಥವಾ ನಮ್ಮ ಮುಂಬರುವಂಥ ಸಮಯದೊಂದಿಗೆ ಅವು ಹೊಂದಿಕೊಂಡಿರುತ್ತವೆ. ಕೆಲವೊಮ್ಮೆ ನಾವು ಯಾವ ರೀತಿಯ ಜನರನ್ನು ಭೇಟಿ ಮಾಡ್ತೀವಂದರೆ ಅವರು ತೀರಿಕೊಂಡಿರ್ತಾರೆ ಅಥವಾ ಯಾವತ್ತಿಗೂ ಅವರನ್ನು ನಾವು ಭೇಟಿಯೇ ಆಗಿರೋದಿಲ್ಲ. ಈ ರೀತಿ ಯಾಕೆ ಆಗುತ್ತದೆ ಅಂದರೆ ಆ ಸಮಯದಲ್ಲಿ ನಮ್ಮ ಆತ್ಮ ಅದೇ ಸ್ಥಾನದಲ್ಲಿ ಇರುತ್ತದೆ. ಇದೇ ಒಂದು ಕಾರಣದಿಂದಾಗಿ ವಿಜ್ಞಾನದ ಆವಿಷ್ಕಾರಗಳಲ್ಲಾಗಲಿ ಸಾಹಿತ್ಯದ ಆವಿಷ್ಕಾರಗಳಲ್ಲಿ ಇವುಗಳಿಗೆ ಹೆಚ್ಚಿನ ಸ್ಥಾನ ಇರುತ್ತದೆ. ಯಾಕಂದರೆ ಇವುಗಳನ್ನೆಲ್ಲ ಮನುಷ್ಯನು ಮಲಗಿಕೊಂಡಾಗಲೇ ಕಾಣುತ್ತಾರೆ. ಅದೇ ಕ್ರಿಯೆಗಳನ್ನು ಮನುಷ್ಯರು ತಮ್ಮ ಜೀವನದಲ್ಲಿ ಇರಿಸಿಕೊಂಡು ಯಶಸ್ಸನ್ನು ಗಳಿಸುತ್ತಾರೆ. ಯಾಕಂದರೆ ಎಲ್ಲಿಯ ತನಕ ನಾವು ಯಾವುದಾದ್ರೂ ವಿಷಯವನ್ನು ನೋಡೋದಿಲ್ವೋ ಅಲ್ಲಿಯ ತನಕ ಅದನ್ನು ನಮ್ಮಿಂದ ಮಾಡಲು ಸಾಧ್ಯವಾಗೋದಿಲ್ಲ. ಇದನ್ನೆಲ್ಲ ಕೇವಲ ನಮ್ಮ ಆತ್ಮವು ನಮ್ಮಿಂದ ಮಾಡಿಸುತ್ತದೆ. ಇದಕ್ಕಿರುವಂಥ ಒಂದು ಉದಾಹರಣೆ ಹೇಗಿದೆ ಅಂದರೆ ನೀಲ್ಸ್ ಬೋರ್ ಅವರು ತಮ್ಮ ಪರಮಾಣುವಿನ ಸಂರಚನೆಯನ್ನು ಕನಸಿನಲ್ಲಿ ಕಂಡ ನಂತರವೇ ಪೂರ್ಣಗೊಳಿಸಿದ್ದಾರೆ. ಈ ಒಂದು ಮಾತಿನ ಮೇಲೆ ಮನುಷ್ಯ ಮಲಗಿಕೊಂಡ ನಂತರ ಆತ್ಮವು ತಿರುಗಾಡಲು ಹೋಗುತ್ತದೆ ಅನ್ನೋದ್ರ ಬಗ್ಗೆ ಅಂದಾಜಿಸಬಹುದು. ಇಲ್ಲಿ ಆತ್ಮವು ನಮ್ಮ ಪೂರ್ವಜರು ಆತ್ಮ ಈ ಜನ್ಮಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ತಿಳಿಸಿಕೊಡುತ್ತದೆ ಅಥವಾ ಆತ್ಮವು ನಮ್ಮನ್ನು ಹೊಸ ಸ್ಥಾನಗಳಿಗೂ ಕೂಡ ಕರೆದುಕೊಂಡು ಹೋಗುತ್ತದೆ. ಇಲ್ಲಿ ಯಾವ ಯಾವ ರೀತಿಯ ವಿಷಯಗಳೊಂದಿಗೆ ಭೇಟಿ ಮಾಡಿಸುತ್ತದೆ ಅಂದರೆ ಇವುಗಳನ್ನು ನಾವು ಜೀವನದಲ್ಲಿ ತರಬಹುದು. ಯಾಕಂದರೆ ಆತ್ಮವು ಮನುಷ್ಯನು ಆ ವಿಷಯಗಳನ್ನು ಪಾಲಿಸಲಿ ಅಂತ ಬಯಸುತ್ತದೆ. ಇದೇ ಒಂದು ಕಾರಣದಿಂದಾಗಿ ಈ ರೀತಿ ಘಟನೆಗಳು ಕೂಡ ನಡೆಯುತ್ತವೆ. ವಿಜ್ಞಾನವು ಕೂಡ ಈ ಒಂದು ಮಾತನ್ನು ಸಾಬೀತುಪಡಿಸಿದೆ, ಅದು ಆತ್ಮವು ಮನುಷ್ಯನು ಮಲಗಿಕೊಂಡ ನಂತರ ತಿರುಗಾಡಲು ಹೋಗುತ್ತದೆ. ಇಲ್ಲಿ ಇಂಥ ಹಲವಾರು ಉದಾಹರಣೆಗಳು ಕೂಡ ನಮಗೆ ನೋಡಲು ಸಿಕ್ಕಿವೆ. ಇಲ್ಲಿ ವಿಜ್ಞಾನವು ಕೂಡ ಈ ವಿಷಯದ ಮೇಲೆ ಹಲವಾರು ರಿಸರ್ಚ್ಗಳನ್ನು ಮಾಡಿದೆ. ಇದೆಲ್ಲ ಆದ ನಂತರ ವಿಜ್ಞಾನವು ಈ ವಿಷಯವನ್ನು ಒಪ್ಪಿಕೊಂಡಿದೆ. ಈಗ ನಾವು ಮನುಷ್ಯನು ಮಲಗಿದ ನಂತರ ಆತ್ಮವು ತಿರುಗಾಡಲು ಹೋಗುತ್ತಾ ಅಥವಾ ಇದು ಜನರ ಭ್ರಮೆ ಆಗಿದೆಯಾ, ಇದರ ಬಗ್ಗೆ ತಿಳಿದುಕೊಳ್ಳೋಣ. ಯಾಕಂದರೆ ಒಂದು ವೇಳೆ ನಾವು ಭಗವದ್ಗೀತೆಯನ್ನು ನೋಡೋದಾದರೆ ಅದರಲ್ಲಿ ಈ ರೀತಿಯಾಗಿ ಹೇಳಿದ್ದಾರೆ, ಆತ್ಮಕ್ಕೆ ಯಾವುದೇ ಗತಿವಿಧಿಗಳು ಇರೋದಿಲ್ಲ, ಮನಸ್ಸು ಗತಿಯನ್ನು ಮಾಡುತ್ತದೆ. ಈ ಒಂದು ಕಾರಣದಿಂದಾಗಿ ನಾವು ಏನನ್ನೇ ನೋಡಿದರೂ ಅದು ಮನಸ್ಸಿನ ಮೂಲಕವೇ ಆಗಿರುತ್ತದೆ. ಆತ್ಮವಂತು ಎಲ್ಲ ಸ್ಥಳದಲ್ಲಿ ಇದೆ, ಹಾಗಾಗಿ ಆತ್ಮವು ಎಲ್ಲ ಕಡೆ ಹೋಗುತ್ತದೆ ಅಂತ ನಾವು ಹೇಳೋದಿಲ್ಲ. ಯಾಕಂದರೆ ಆತ್ಮವು ಎಲ್ಲ ಕಡೆ ಮೊದಲಿನಿಂದಲೇ ಇದೆ. ಒಂದು ವೇಳೆ ನಾವು ವಿಜ್ಞಾನವನ್ನು ನೋಡೋದಾದರೆ ಆತ್ಮವು ಮಲಗಿಕೊಂಡ ನಂತರ ತಿರುಗಾಡಲು ಹೋಗುತ್ತದೆ. ಈಗ ಈ ಎರಡು ವಿಷಯಗಳಲ್ಲಿ ಎಷ್ಟು ಸತ್ಯ ಇದೆ ಎಷ್ಟು ಸತ್ಯವಿಲ್ಲ ಈ ವಿಷಯವನ್ನು ಕೇವಲ ಎಕ್ಸ್ಪೆರಿಮೆಂಟ್ ಮಾಡಿದವರು ಮಾತ್ರ ತಿಳಿಯಬಹುದು. ಆದರೆ ಈಗಿನ ದಿನಗಳಲ್ಲಿ ವಿಜ್ಞಾನವು ಎಲ್ಲಕ್ಕಿಂತ ಮುಂದುವರಿಯುತ್ತಿದೆ. ಆದರೆ ಇಲ್ಲಿ ನಾವು ಭಗವದ್ಗೀತೆಯ ಮಾತನ್ನು ಸಹ ಬಿಟ್ಟುಕೊಡಲು ಸಾಧ್ಯವಿಲ್ಲ, ಯಾಕಂದರೆ ಇದರಲ್ಲಿ ಬರೆದಿರುವಂಥ ಮಾತುಗಳೆಲ್ಲ ಸತ್ಯವೇ ಆಗಿವೆ.
ಈ ಮಾತಿನ ಅರ್ಥ, ಮಲಗಿಕೊಂಡ ನಂತರ ಆತ್ಮವು ಎಲ್ಲಿಯೂ ಹೋಗೋದಿಲ್ಲ, ಬದಲಿಗೆ ನಮ್ಮ ಮನಸ್ಸೇ ಗತಿಯನ್ನು ಮಾಡುತ್ತದೆ. ಇದನ್ನು ವಿಜ್ಞಾನವು ತನ್ನ ಭಾಷೆಯಲ್ಲಿ ಆತ್ಮವು ಮಲಗಿಕೊಂಡ ನಂತರ ತಿರುಗಾಡಲು ಹೋಗುತ್ತದೆ ಅಂತ ಹೇಳ್ತಾರೆ. ಈ ಒಂದು ಕಾರಣದಿಂದಾಗಿ ಮನುಷ್ಯರು ಹೊಸ ಹೊಸ ಕನಸುಗಳನ್ನು ಕಾಣುತ್ತಿರುತ್ತಾರೆ. ಸ್ನೇಹಿತರೆ, ಈಗ ನಿಮಗೂ ಮಲಗಿಕೊಂಡ ನಂತರ ಆತ್ಮ ಎಲ್ಲಿ ಹೋಗುತ್ತದೆ ಅನ್ನೋ ವಿಷಯ ತಿಳಿದಿರಬಹುದು. ಇದರ ಮೇಲೆ ನಿಮ್ಮ ಅನಿಸಿಕೆ ಏನಿದೆ ಅನ್ನೋದನ್ನು ಕಮೆಂಟ್ನಲ್ಲಿ ನಮಗೆ ಬರೆದು ತಿಳಿಸಿರಿ. ವಿಡಿಯೋ ಇಷ್ಟ ಆದರೆ ಓಂ ನಮ ಶಿವಾಯ, ಹರ ಹರ ಮಹಾದೇವ ಅಂತ ಕಮೆಂಟ್ನಲ್ಲಿ ಬರೆದು ವಿಡಿಯೋವನ್ನು ಹೆಚ್ಚಾಗಿ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.